ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳಿಗೆ ಆಘಾತ ಈ ಕೇಸ್ನಲ್ಲಿ ಮೂಡಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೇಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ ಡೆಲ್ಲಿಯಲ್ಲಿ ಏನಾಯಿತು ಹಾಗಾದ್ರೆ ರಾಜ್ಯಪಾಲರು ಯಾವ ನಿರ್ಧಾರವನ್ನ ಕೈಗೊಳ್ಳೋ ದಟ್ಟ ಸಾಧ್ಯತೆ ಇದೆ ಈ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಏನು ಸಂಗ್ರಹ ಆಗಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ರಾಜ್ಯಪಾಲರು ಮಧ್ಯರಾತ್ರಿಯೇ ಬೆಂಗಳೂರಿಗೆ ತಲುಪಿದ್ದಾರೆ ಆದರೆ ಅವರು ರೀಚ್ ಆಗೋಕ್ಕಿಂತ ಮುಂಚೆನೆ ಅಂದರೆ ಅವ್ರ ಕಡೆಯಿಂದ ನೋಟಿಸ್ ಕಳಿಸಲಾಗಿದೆ ಬೆಂಗಳೂರು ಆಫೀಸ್ಗೆ ಅವರ ರಾಜಭವನಕ್ಕೆ ರೀಚ್ ಆಗೋದಕ್ಕಿಂತ ಮುಂಚೆನೆ ಇನ್ನೊಂದು ನೋಟಿಸ್ ಜಾರಿಯಾಗಿದೆ ಅನ್ನುವ ಸುದ್ದಿ ಕೂಡ ಬರ್ತಿದೆ ಈಗ ಅಂದರೆ ಮೊದಲ ನೋಟಿಸ್ಗೆ ಲೀಗಲ್ ಟೀಮ್ ಉತ್ತರವನ್ನು ಕೊಟ್ಟಿದೆ ಮತ್ತೊಂದು ಕಡೆ ಕ್ಯಾಬಿನೆಟ್ ಮೂಲಕ ತೀರ್ಮಾನ ಮಾಡಿ ಅದನ್ನು ರಾಜಭವನಕ್ಕೆ ಕಳಿಸ್ಕೊಡ್ಲಾಗಿದೆ ಕ್ಯಾಬಿನೆಟ್ ಮೀಟಿಂಗ್ನ ನಿರ್ಧಾರವನ್ನು ಪರಿಗಣಿಸಬೇಕು ರಾಜ್ಯಪಾಲರು ಎಲ್ಲ ಮಂತ್ರಿಮಂಡಲದ ಅಭಿಪ್ರಾಯವನ್ನು ಕೂಡ ಪರಿಗಣಿಸಿಯೇ ನಿರ್ಧಾರ ತಗೊಳ್ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿರೋದ್ರ ಜೊತೆ ಜೊತೆಗೆ ಈ ಶೋಕಾಸ್ ನೋಟಿಸನ್ನು ವಾಪಸ್ ಪಡೀರಿ ರದ್ದು ಮಾಡಿ ಎನ್ನುವ ರೀತಿಯಲ್ಲೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕ್ಯಾಬಿನೆಟ್ ತನ್ನ ತೀರ್ಮಾನವನ್ನು ಕಳಿಸ್ಕೊಟ್ಟಿದೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ದುರುದ್ದೇಶ ಪೂರ್ವಕವಾಗಿ ರಾಜಕೀಯ ಸಂಚಿನ ಭಾಗವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಮತ್ತಿದನ್ನೆಲ್ಲ ಇದನ್ನೆಲ್ಲ ಮಾನ್ಯ ಮಾಡಬಾರದು ರಾಜ್ಯಪಾಲರಿ ಶೋಕಾಸ್ ನೋಟಿಸನ್ನು ವಾಪಸ್ ತಗೊಳ್ಬೇಕು ಹಾಗೆ ಇಂತಹ ಮುಖ್ಯ ವಿಚಾರದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಬೇಡ ಅನ್ನೋ ವಿಚಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನವನ್ನು ಮಂತ್ರಿಮಂಡಲದ ನಿರ್ಧಾರವನ್ನೂ ಕೂಡ ಪರಿಗಣಿಸಿಯೇ ಅವರು ಏನು ಅಂತ ಮುಂದೆ ಹೆಜ್ಜೆ ಇಡಬೇಕು ಅನ್ನುವಂಥದ್ದೆಲ್ಲ ಸೂಚನೆಯನ್ನು ಕಳಿಸ್ಕೊಟ್ಟಿದ್ದಾರೆ ಒಂದು ಕಡೆ ಲೀಗಲ್ ಟೀಮ್ನ ಆನ್ಸರು ಈ ಕಡೆ ಕ್ಯಾಬಿನೆಟ್ನ ತೀರ್ಮಾನ ಇದೆರಡನ್ನೂ ಗಮನಿಸಿದ ಬಳಿಕ ಅಂದರೆ ಡೆಲ್ಲಿ ರಾಜ್ಯಪಾಲರಿಗೆ ಹೋಗಿರುತ್ತಲ್ಲ ಮಾಹಿತಿ ಏನೇನು ಬಂದಿದೆ ಉತ್ತರ ಅಂತ ಅದನ್ನು ಗಮನಿಸಿದ ಬಳಿಕ ಬೆಂಗಳೂರು ರೀಚ್ ಆಗೋಕ್ಕಿಂತ ಮುಂಚೆನೇ ಇನ್ನೊಂದು ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ಕ್ಯಾಬಿನೆಟ್ ತೀರ್ಮಾನವನ್ನು ಖಂಡಿಸಿದ್ದಾರೆ ಅಂತ ಮೂಲಗಳು ಹೇಳ್ತಿರೋದು ವರದಿಗಳು ಹೊರಗಡೆ ಬರ್ತಿರೋದು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಅಂದರೆ ಲೀಗಲ್ ಟೀಮ್ ಕೊಟ್ಟಿರುವಂಥ ಆನ್ಸರಲ್ಲಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರಂತೆ ಇದು ಸಮರ್ಪಕವಾಗಿಲ್ಲ ಅಂತನೋ ಅಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಅಂತನೋ ಮತ್ತಷ್ಟು ದಾಖಲೆಗಳು ಇದಕ್ಕೆ ಪೂರಕವಾಗಬೇಕು ಅಂತನೋ ಒದಗಿಸಿ ಅಂತನೋ ಈ ರೀತಿ ಹಲವು ಪ್ರಶ್ನೆಗಳನ್ನು ಇಟ್ಟು ಮತ್ತೊಂದು ನೋಟಿಸ್ ಜಾರಿ ಮಾಡಿರೋದು ಈಗ ಮುಖ್ಯಮಂತ್ರಿಗಳಿಗೆ ಆಘಾತಕಾರಿ ವಿಚಾರ ಅಂತ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದೇ ಕಾರಣನ ಪ್ರಾಸಿಕ್ಯೂಷನ್ಗೆ ತೀರ್ಮಾನ ಕೊಟ್ಟ ಬಳಿಕ ಏನೇನು ಆಗುತ್ತೆ ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಬೇಕಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮಿನಿಸ್ಟರ್ಗಳಿಗೆ ಎಲ್ಲಾರ್ಗು ಕಾನೂನು ಹೋರಾಟಕ್ಕೆ ರೆಡಿಯಾಗಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದರೆ ಉನ್ನತ ಮಟ್ಟದಲ್ಲಿ ಕಾನೂನು ಹೋರಾಟ ಮಾಡುವುದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದು ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತು ಇದನ್ನು ಯಾವ ಹಂತಕ್ಕೆ ಬೇಕಾದರೂ ನಾವು ತಗೊಂಡು ಹೋಗೋಣ ನೀವು ಆರಾಮಾಗಿರಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಹೋರಾಟ ಮಾಡೋಣ ಅಂತ ಬಲವನ್ನು ತುಂಬಿರೋದು ಈ ಹೊತ್ತಲ್ಲಿ ರಾಜ್ಯಪಾಲರು ಕೂಡ ಪಟ್ಟು ಹಿಡಿಯುವಂತ ಸಾಧ್ಯತೆ ಕಂಡು ಬರ್ತಿದೆ ಯಾಕಂದರೆ ನೋಡಿ ಡೆಲ್ಲಿಯಲ್ಲಿ ಏನೇನು ಮಾಡಿ ಬಂದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ವಿಚಾರದಲ್ಲಿ ಸಾಲಿಸಿಟರ್ ಜನರಲ್ ಸಲಹೆಯನ್ನ ಕೇಳಿದ್ದಾರೆ ಸಾಲಿಸಿಟರ್ ಜನರಲ್ ಸಲಹೆಯನ್ನ ಪಡ್ಕೊಂಡು ಬಂದಿದ್ದಾರೆ ರಾಜ್ಯಪಾಲರು ಇದನ್ನ ಲೈಟಾಗಿ ತಗೊಂಡಿಲ್ಲ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವಿನ ಜಟಾಪಟಿ ಜೋರಾಗಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಸಾಲಿಸಿಟರ್ ಜನರಲ್ ಸಲಹೆ ಪಡ್ಕೊಂಡು ಬಂದಿದ್ದಾರೆ ಈ ತನಿಖೆಯನ್ನು ಖುದ್ದಾಗಿ ರಾಜ್ಯಪಾಲರು ಅಂದರೆ ಡೈರೆಕ್ಟಾಗಿ ಕೇಂದ್ರದ ತನಿಖಾ ಏಜೆನ್ಸಿಗೆ ವಹಿಸೋದಕ್ಕೆ ಅವಕಾಶ ಇದೆಯಾ ಅನ್ನೋದರ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಸಾಲಿಸಿಟರ್ ಜನರಲ್ ಸೇರಿದಂತೆ ಖ್ಯಾತ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಸಲಹೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಏನು ಮಾಡಿದ್ದಾರೆ ರಾಜ್ಯಪಾಲರು ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಅಲ್ಲಿ ಡೆಲ್ಲಿಯಲ್ಲಿ ಉಳ್ಕೊಂಡಿದ್ರು ಈ ರೀತಿ ಸಲಹೆಯನ್ನ ಪಡ್ಕೊಂಡಿರೋದು ಡೈರೆಕ್ಟ್ ಆಗಿ ಇದನ್ನ ಸಿ ಬಿ ಐಗೆ ಹಸ್ತಾಂತರಿಸೋದಕ್ಕೆ ರಾಜ್ಯಪಾಲರ ವ್ಯಾಪ್ತಿಯಲ್ಲಿ ಅವಕಾಶಗಳಿವೆಯಾ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಆ ಥರ ಆಗಲ್ಲ ಸಿ ಬಿ ಐಗೆ ಡೈರೆಕ್ಟ್ ಆಗಿ ಹೋಗೋಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅಹ್ ಹೈಕೋರ್ಟ್ಗೆ ಯಾರೋ ಪಿ ಐ ಎಲ್ ಹಾಕಿ ಅಲ್ಲಿಂದ ಸಿ ಬಿ ಐಗೆ ಕೊಡಿಸೋದಕ್ಕೆ ಅವಕಾಶಗಳಾಗಬಹುದು ಆದರೆ ಸಾಧ್ಯತೆ ಇದೆಯಾ ಅಂತ ಹುಡುಕಾಡಿದ್ದಾರೆ ಅವರು ಜೊತೆಗೆ ರಾಜನೀತಿಜ್ಞರ ಜೊತೆಗೂ ಕೂಡ ಡೀಪ್ ಡಿಸ್ಕಷನ್ ಆಗಿದೆ ಕಾನೂನು ಪಂಡಿತರ ಜೊತೆಗೂ ಕೂಡ ಇದ್ರ ಬಗ್ಗೆ ವಿವಿಧ ರಾಜ್ಯಗಳ ಎಕ್ಸಾಂಪಲ್ಸ್ ತಗೊಂಡು ಹೋಲಿಕೆ ಮಾಡಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ರಾಜ್ಯಪಾಲರು ಜುಲೈ ಇಪ್ಪತ್ತಾರರಂದು ನೀಡಿರುವ ಶೋಕಾಸ್ ನೋಟಿಸ್ಗೆ ರಾಜ್ಯ ಮಂತ್ರಿ ಪರಿಷತ್ ತೀವ್ರ ವಿರೋಧ ವ್ಯಕ್ತಪಡಿಸಿ ಠರಾವು ಅಂಗೀಕರಿಸಿ ರಾಜಭವನಕ್ಕೆ ಪ್ರತಿರೋಧವನ್ನು ಸಲ್ಲಿಸಿದೆಯಲ್ಲ ಹಾಗೆ ಸಿದ್ದರಾಮಯ್ಯ ಅವ್ರಿಗೂ ಕೊಟ್ಟಿದ್ದ ನೋಟಿಸ್ಗೆ ಐವತ್ತಾರು ಕಾನೂನಾತ್ಮಕ ಅಂಶಗಳನ್ನು ಉಲ್ಲೇಖಿಸಿ ಲೀಗಲ್ ಟೀಮ್ ಆನ್ಸರ್ ಮಾಡಿದೆ ಇದನ್ನು ಪರಿಶೀಲಿಸಿದ ಬಳಿಕ ಈಗ ಮುಂದಿನ ಹೆಜ್ಜೆ ಇಡ್ತಿದ್ದಾರೆ ಮತ್ತೊಂದು ನೋಟಿಸ್ ಜಾರಿ ಮಾಡಿರೋದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ರಾಜ್ಯಪಾಲರು ಹೇಳೋದಕ್ಕೆ ಹಕ್ಕಿದೆ ಇದು ಕ್ಯಾಬಿನೆಟ್ ನಿರ್ಧಾರ ನಾನೇನು ಪರಿಗಣಿಸಬೇಕು ಅಂತಿಲ್ಲ ಅಂತ ಅದನ್ನು ತಿರಸ್ಕರಿಸಬಹುದು ಈಗಾಗಲೇ ಅದನ್ನು ಖಂಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದರೆ ವಾಪಸ್ ತಗೊಳ್ಳಲ್ಲ ಅಂತ ಯಾಕೆ ಕೊಡಬಾರ್ದು ಪ್ರಾಸಿಕ್ಯೂಷನ್ಗೆ ಅನ್ನೋದೇ ಪ್ರಶ್ನೆ ಮತ್ತೆ ಈಗ ನೋಟಿಸನ್ನು ಜಾರಿ ಮಾಡಿರೋದ್ರ ಬಗ್ಗೆ ಸೊ ತಮ್ಮ ವಿವೇಚನೆಗೆ ತಗೊಂಡು ಎರಡನೇ ನೋಟಿಸ್ಗೆ ಉತ್ತರ ಬರೋ ತನಕ ಕಾಯಬಹುದು ಇಲ್ಲವೇ ಅದಕ್ಕಿಂತ ಮುಂಚೆಯೇ ಪ್ರಾಸಿಕ್ಯೂಷನ್ಗೆ ಅನುಮತಿಯೂ ಕೊಡಬಹುದು ಈಗ ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋದಕ್ಕೆ ಮೂರು ಆಪ್ಷನ್ಗಳಿವೆ ಅವರು ಯಾರು ಸೀನಿಯರ್ಸ್ ಜೊತೆಗೆ ಎಕ್ಸ್ಪರ್ಟ್ಗಳ ಜೊತೆ ಡೆಲ್ಲಿ ಮಟ್ಟದಲ್ಲಿ ಮಾತುಕತೆ ನಡೆಸಿ ಬಂದಿದ್ದಾರೋ ಆ ಮೂಲಗಳಿಂದಲೇ ಕೆಲವು ವರದಿಗಳು ಬಿತ್ತರ ಆಗ್ತಿರೋದೀಗ ಏನೇನು ಆಪ್ಷನ್ಸ್ ಇವೆ ಅಂತ ಕೇಳಿದ್ರೆ ನಂಬರ್ ಒನ್ ಈಗ ಮೈಸೂರು ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆಯಲ್ಲ ಲೋಕಾಯುಕ್ತಕ್ಕೆ ಈ ದಾಖಲೆಗಳ ಸಮೇತ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಡಲಾಗಿದೆ ಏನು ಅಧಿಕಾರ ದುರ್ಬಳಕೆ ಅಂತ ಈಗ ಟಿ ಜೆ ಟಿ ಜೆ ಅಬ್ರಹಾಂ ಅವರು ಕೂಡ ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರೋದು ಸೊ ಲೋಕಾಯುಕ್ತಕ್ಕೇನೆ ಇದನ್ನು ತನಿಖೆಗೆ ವರ್ಗಾವಣೆ ಮಾಡಿ ಈಗ ಒಂದು ತನಿಖೆ ಅಂತ ಕೊಟ್ಟಿದ್ದಾರಲ್ಲ ಸರ್ಕಾರದಿಂದ ಹೊಸ ತನಿಖಾ ಏಜೆನ್ಸಿಗೆ ಇದನ್ನು ಕೊಟ್ಟು ಲೋಕಾಯುಕ್ತಕ್ಕೆ ಕೊಟ್ಟು ಟೈಮ್ ಬೌಂಡ್ ಹಾಕೋದು ಇಷ್ಟು ಒಳಗಡೆ ಮೂರು ತಿಂಗಳು ಒಳಗಡೆ ಎರಡು ತಿಂಗಳು ಒಳಗಡೆ ಎಷ್ಟಾದರೂ ಸಮಯದ ಒಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಆದೇಶ ಕೊಡಬಹುದು ಈ ಸಾಧ್ಯತೆ ಕಡಿಮೆ ಲೋಕಾಯುಕ್ತಕ್ಕೆ ಇದನ್ನು ಕೊಡುವಂಥದ್ದು ದಟ್ಟ ಸಾಧ್ಯತೆ ಇರುವುದು ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ಮೂಲಕವೇ ತನಿಖೆ ತೀರ್ಮಾನ ಕೈಗೊಳ್ಳಬಹುದು ರಾಜ್ಯಪಾಲರಿಗೆ ಆ ಆಪ್ಷನ್ ಇದೆ ನ್ಯಾಯಾಂಗ ತನಿಖೆ ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ಮೂಲಕ ಮಾಡಿಸೋದಕ್ಕೆ ಮುಂದಾಗಬಹುದು ಆ ಚಾನ್ಸಸ್ ಜಾಸ್ತಿ ಇದೆ ಮೂರನೇ ಆಪ್ಷನ್ನು ಸಿ ಬಿ ಐಗೆ ಕೊಡೋದಿಕ್ಕೂ ಕೂಡ ಕೆಲವು ದಾರಿಗಳಿವೆಯಂತೆ ನೇರವಾಗಿ ಸಾಮಾನ್ಯವಾಗಿ ರಾಜ್ಯಪಾಲರು ಸಿ ಬಿ ಐ ತನಿಖೆಗೆ ಆದೇಶಿಸಿರುವ ಎಕ್ಸಾಂಪಲ್ಸ್ ಕಡಿಮೆ ಆದರೆ ಕೆಲವು ಬೇರೆ ರೀತಿಯ ದಾರಿಗಳಿವೆಯಂತೆ ರಾಜ್ಯಪಾಲರು ಸಿ ಬಿ ಐಗೆ ಪ್ರಕರಣಗಳನ್ನು ಒಪ್ಪಿಸೋದಕ್ಕೆ ಬೇರೆ ಬೇರೆ ರಾಜ್ಯಗಳ ಇಂತಹ ಹಲವು ಕೇಸ್ ಅಧ್ಯಯನ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ದಟ್ಟ ಸಾಧ್ಯತೆಗಳು ಎಲ್ಲ ಚಾನ್ಸಸ್ ಕಂಡು ಬರ್ತಾ ಇದೆ ಆದರೆ ಯಾವ ಸ್ವರೂಪದಲ್ಲಿರುತ್ತೆ ಸಿ ಬಿ ಐಗೆ ಡೈರೆಕ್ಟಾಗಿ ಹೋಗುತ್ತಾ ಬಹಳ ಸಂಕಷ್ಟ ಎದುರಾಗಬಹುದು ಸಿದ್ದರಾಮಯ್ಯ ಅವ್ರಿಗೆ ಅವ್ರು ವೈಯಕ್ತಿಕವಾಗಿ ಕಾನೂನು ಹೋರಾಟ ಮಾಡಬೇಕಾಗುತ್ತಾಗ ಈಗ ಅದಕ್ಕೆ ಯಾಕೆ ತಯಾರಿ ಮಾಡ್ಕೊಳ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಕೇಳಿದ್ರೆ ಆ ಸುಳಿವು ಉಸೆಕ್ ಬಿಟ್ಟಿದೆ ಡೆಲ್ಲಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಆದಂಗೆ ರಾಜಭವನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಜಟಾಪಟಿ ತಾರಕಕ್ಕೆ ಲಕ್ಷಣ ಕಂಡು ಬರ್ತಾ ಇದೆ ತಟಸ್ಥವಾಗಿ ಉಳ್ಕೊಳ್ಳೋ ತರ ಕಾಣಿಸ್ತಿಲ್ಲ ರಾಜ್ಯಪಾಲರು ಸೊ ಈಗ ತಜ್ಞರ ಸಲಹೆ ಪಡ್ಕೊಂಡಿದ್ದು ಸಿ ಬಿ ಐ ಕೊಡ್ತಾರ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮೂಲಕ ಮಾಡಿಸ್ತಾರ ಎರಡರೊಳಗೆ ಒಂದಾಗುವಂತ ಚಾನ್ಸಸ್ ಇದೆ ಎರಡನೇ ನೋಟಿಸ್ಗೆ ಆನ್ಸರ್ ಬರೋ ತನಕ ಕಾಯುವ ಸಾಧ್ಯತೆಗಳು ಕಡಿಮೆ ಇದೆ ನೋಡೋಣ ಕಾಲಾವಧಿ ಕೊಟ್ಟು ಕಾಯ್ತಾರ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು